ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಬ್ಲು ಇಡ್ಲಿ ಅಥವಾ ಬುಟ್ಟಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಲಗೂರಲ್ಲಿ ಬಾಬು ಹೋಟೆಲ್ ಅಂತ, ಅಲ್ಲಿ ಚಿಬ್ಲು ಇಡ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಫ್ಯೂ ಡೇಸ್ ಬ್ಯಾಕ್ ನನ್ನ ಚಾನಲಲ್ಲಿ ಚಿಬ್ಲು ಇಡ್ಲಿ ಆ ಹೋಟೆಲ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅವ್ರ ಹತ್ರನೇ ಈ ಬಿದಿರಿನ ಬುಟ್ಟಿಗಳನ್ನ ತೊಗೊಂಡು ಬಂದಿದ್ವಿ ಮನೆಗೆ. ಮನೆಯಲ್ಲೂ ಒಂದ್ಸತಿ ಟ್ರೈ ಮಾಡೋಣ ಅಂತ. ಸೇಮ್ ಆ ಥರನೇ ಬಂದಿತ್ತು ಇಡ್ಲಿ, ತುಂಬ ಸಾಫ್ಟಾಗಿ ಬಾಯಿಗೆ ಹಾಕಿದ್ರೆ ಕರ್ಗೋಗ್ತಾ ಇತ್ತು, ಅಷ್ಟು ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿ ಆಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಅವರು ಸೌದೆ ಒಲೆಯಲ್ಲಿ ಬೇಯಿಸಿದ್ರು, ನಾನು ಸ್ಟೌವಲ್ಲೇ, ಮಾಮೂಲಿ ಗ್ಯಾಸ್ ಸ್ಟೌವಲ್ಲೇ ಬೇಯಿಸಿದ್ದೆ, ಅಷ್ಟೇ ಡಿಫ್ರೆನ್ಸು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮ್ಗೂ. ಅರ್ಧ ಕೆ ಜಿಯಷ್ಟು ಸೇಲಂ ರೈಸ್ ತೊಗೊಂಡಿದ್ದೀನಿ. ಸೇಲಂ ರೈಸ್ ಮತ್ತು ಒಂದು 100 ಗ್ರಾಮಷ್ಟು ಅವಲಕ್ಕಿ, ಇದಿಷ್ಟನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇದು ಮುಳುಗೋಷ್ಟು ನೀರು ಹಾಕಿ ಒಂದು 4 to 5 hours ಚೆನ್ನಾಗಿ ನೆನೆಸ್ಬೇಕು. ಸೇಲಂ ರೈಸ್ ಹಾಕಿದ್ರೆ ಇಡ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಬೌಲಲ್ಲಿ 100 ಗ್ರಾಮ್ಸಷ್ಟು ಉದ್ದಿನಬೇಳೆ ಮತ್ತು 1 ಸ್ಪೂನು ಮೆಂತ್ಯ, ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ನೀರಿನಲ್ಲಿ ಸೇಮ್ ಅಕ್ಕಿ ಜೊತೆಗೇ ಅಂದರೆ ಸಪ್ರೇಟಾಗಿ ಒಂದು 4 to 5 hours ನೆನೆಸ್ಬೇಕು. ಈಗ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಅಕ್ಕಿ ಮತ್ತು ಫಸ್ಟು ಅವಲಕ್ಕಿ ಎರಡನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ಈ ಥರ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೊಬೇಕು, ಫುಲ್ ನೈಸ್ ಆಗೋ ಹಾಗೆ. ಒಂದು ರೌಂಡ್ ಇದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈಗ ನೆಂದಿರೋ ಅಂಥ ಉದ್ದಿನಬೇಳೆ ಮತ್ತು ಮೆಂತ್ಯ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಫಸ್ಟೇ ಏನಕ್ಕೆ ಅದನ್ನು ಹಾಕಲಿಲ್ಲ ಅಂದರೆ, ಅಕ್ಕಿ ಸ್ವಲ್ಪ ನಿಧಾನ ಆಗುತ್ತೆ ಗ್ರೈಂಡ್ ಆಗೋಕ್ಕೆ, ಉದ್ದಿನಬೇಳೆ ಬೇಗ ಸಾಫ್ಟ್ ಆಗೋಗುತ್ತೆ. ಸೊ ಇವಾಗ ಸೇರಿಸ್ತಾ ಇದ್ದೀನಿ ಉದ್ದಿನಬೇಳೆ ಮತ್ತು ಮೆಂತ್ಯನ, ಇದನ್ನು ಕೂಡ ಚೆನ್ನಾಗಿ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆನೂ ಸೇರಿಸ್ಕೊಂಡ ತಕ್ಷಣ ಸಂಪ್ನ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ, ಫುಲ್ ನೈಸಾಗಿ ಈ ಥರ ಗ್ರೈಂಡ್ ಮಾಡ್ಕೊಬೇಕು. ಈಗ ನೆಕ್ಸ್ಟ್ ಬ್ಯಾಚ್ ಹಾಕೊಂಬಿಡೋಣ. ಸೆಕೆಂಡ್ ಬ್ಯಾಚು ಅಷ್ಟೇ, ಸೇಮ್ ಹಾಗೇ ಫಸ್ಟು ಅಕ್ಕಿ ಮತ್ತು ಅವಲಕ್ಕಿನ ಗ್ರೈಂಡ್ ಮಾಡಿಕೊಂಡು ಅದು ಚೆನ್ನಾಗಿ ನೈಸ್ ಆದಮೇಲೆ ಉದ್ದಿನಬೇಳೆ ಮತ್ತು ಮೆಂತ್ಯನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿ ಇದ್ದಿದ್ದರಿಂದ ನಾನು ಇದನ್ನು 2 batches ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ನಾನು ನೆನೆಸೋಕ್ಕೆ ಏನು ಹಾಕ್ಕೊಂಡಿದ್ದೆ ನೀರು, ಆ ನೀರನ್ನ ತೆಗೆದು ಬೇರೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ. ನೀರು ಅಷ್ಟೇ ಹೆಚ್ಚಾಗಿ ಹಾಕಬಾರ್ದು, ಸಂಪ್ನ ಸ್ವಲ್ಪ ಗಟ್ಟಿಗೆ ಇರಬೇಕು, ಫುಲ್ ನೈಸ್ ಆಗೋ ಹಾಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ದೊಡ್ಡ ಬೌಲ್ಗೆ ಕಲೆಕ್ಟ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹರಳುಪ್ಪು ಹಾಕೊತಾ ಇದ್ದೀನಿ. ಹರಳುಪ್ಪು ಹಾಕಿ ಚೆನ್ನಾಗಿ ಒಂದ್ಸತಿ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಓವರ್ ನೈಟ್ ಫರ್ಮೆಂಟೇಷನ್ಗೆ ಬಿಟ್ಬಿಡ್ಬೇಕು. ಅಂದರೆ ಒಂದು 7 to 8 hours ಇದನ್ನು ಬಿಡಬೇಕಾಗುತ್ತೆ. ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಇಡ್ಲಿ ಮಾಡಬೇಕು ಅಂದರೆ ಹಿಂದಿನ ದಿನ ರಾತ್ರಿನೇ ಇದು ಹಿಟ್ಟು ರೆಡಿ ಮಾಡಿಕೊಂಡು ಈ ಥರ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಡ್ಲಿ ಮಾಡೋ ದಿನ ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಫುಲ್ಲು ನೋಡಿ ಚೆನ್ನಾಗಿ ಉಬ್ಬಿಕೊಂಡು ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಸೋಡಾ, ಅಂದರೆ ಒಂದು 1/2 spoonಷ್ಟು ಸೋಡಾ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೇಕು. ಈಗಲೂ ಕೂಡ ನೀರು ಹೆಚ್ಚಾಗಿ ಹಾಕಬಾರ್ದು, ಇಡ್ಲಿಗೆ ಬ್ಯಾಟರ್ ಸ್ವಲ್ಪ ತಿಕ್ಕಾಗೇ ಇರಬೇಕು. ಸೋಡಾ ಹಾಕಿದ ತಕ್ಷಣ ನೋಡಿ ಚೆನ್ನಾಗಿ ಬ್ಯಾಟರ್ ಉಬ್ಬಿ ಬರ್ತಾ ಇದೆ. ಈಗ ಇದನ್ನು ಒಂದು 2-3 sauteಷ್ಟು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಇಲ್ಲಾಂದರೆ ಎಲ್ಲ ಉಕ್ಕಿ ಸುರಿದೋಗುತ್ತೆ. ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಕೆಳಗಡೆಯಿಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇವಾಗ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ, ಇಷ್ಟು ಗಟ್ಟಿ ಇರಬೇಕು. ನಾನು ಮೊದಲೇ ಹೇಳಿದ್ನಲ್ಲ, ಬಾಬು ಹೋಟೆಲಿಂದ ಈ ಥರ ಬಿದಿರಿನ ಬುಟ್ಟಿ ತೊಗೊಂಡು ಬಂದಿದ್ದೀನಿ ಅಂತ. ಇದು ಜಸ್ಟ್ 1 ರೂಪಾಯಿ ತೊಗೊಂಡ್ರು ಅಷ್ಟೇ. ಇದು ಒಂದು 10 ಬಿದಿರಿನ ಬುಟ್ಟಿ ತೊಗೊಂಡ್ಬಂದಿದ್ದೀನಿ, ತುಂಬ ಇಷ್ಟ ಆಯಿತು ನನಗೆ, ಮನೆಯಲ್ಲೂ ಟ್ರೈ ಮಾಡೋಣ ಅಂತ. ಶೇಪ್ ಎಲ್ಲ ಒಂಥರ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇಡ್ಲಿ, ಟೇಸ್ಟು ಅಷ್ಟೇ ಚೆನ್ನಾಗಾಗಿತ್ತು. ಬುಟ್ಟಿ ಒಳಗಡೆ ಫಸ್ಟು ಈ ಥರ ಒಂದು ಕ್ಲೀನಾಗಿರುವಂಥ ಬಟ್ಟೆನ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಅದರದ್ದು ಇದು ಸೈಜ್ಗೆ ಕರೆಕ್ಟಾಗಿ. ಮತ್ತು ಒಳಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಅಂದರೆ ತೆಗೆಯುವಾಗ ಅದು ಅಂಟದೇ ಇರಲಿ ಅಂತ. ಮತ್ತು ಇದಕ್ಕೆ 1/1 sauteಷ್ಟು ಇಡ್ಲಿ ಬ್ಯಾಟರ್ ಹಾಕೊತಾ ಇದ್ದೀನಿ, ಹಾಕ್ಕೊಂಡು ಸ್ಟೀಮ್ ಕುಕ್ ಮಾಡ್ಕೊಂಬಿಡೋಣ. ಇಡ್ಲಿ ಬ್ಯಾಟರ್ ಹಾಕಿದ ಮೇಲೆ ಇದೊಂದು ಸ್ವಲ್ಪ ಟ್ಯಾಪ್ ಮಾಡ್ಕೊಬೇಕು, ಅವಾಗ ಒಂದು ಸ್ವಲ್ಪ ಅವೆಲ್ಲ ಕರೆಕ್ಟಾಗಿ ಸೆಟಲ್ ಆಗುತ್ತೆ. ತಳ ಇರುವಂಥ ಪಾತ್ರೆಯಲ್ಲಿ 1/4 cup ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ನೀರು ಬಿಸಿ ಮಾಡಿಕೊಂಡು ಸಣ್ಣದೊಂದು ಬೌಲ್ನ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಇದನ್ನು ಬುಟ್ಟಿಗಳನ್ನ ಒಂದ್ರ ಮೇಲೊಂದು ನಿಧಾನಕ್ಕೆ ಜೋಡಿಸ್ಕೊಬೇಕು. ಆ ಹೋಟೆಲಲ್ಲಿ ಅವರು ಬಿದಿರಿನ ಕಡ್ಡಿಗಳನ್ನ ಇಟ್ಟಿದ್ದರು ಒಂದ್ರ ಮೇಲೊಂದು, ಆದರೆ ಇಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿ ಮಾಡದೇ ಇರೋದ್ರಿಂದ ಒಂದು 4-5 ಇಡ್ತಾ ಇದ್ದೀನಿ ಅಷ್ಟೇ, ಅದಕ್ಕೆ ಒಂದ್ರ ಮೇಲೊಂದೇ ಇಟ್ಕೊಬೋದು. ಮೇಲ್ಗಡೆ ಒಂದು ಬೇಸನ್ ಕ್ಲೋಸ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲೇ ಸ್ವಲ್ಪ 1-5 minutes ಬೇಯಿಸಬೇಕು. ಆಮೇಲೆ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು 1-20 minutes ಸ್ಟೀಮ್ ಕುಕ್ ಮಾಡಿದ್ರೆ ಆಯಿತು, ಇಡ್ಲಿ ಬಿಸಿ ಬಿಸಿಯಾಗಿ ರೆಡಿಯಾಗಿರುತ್ತೆ. ನೋಡಿ ಈ ಥರ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಬೇಕು.
ಒಂದು 20 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಇಡ್ಲಿನ ತೆಕ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ, ಬೆಂದಿದೆ. ನಾನು 5-5 ಬುಟ್ಟಿ ಒಂದು 2 ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡೆ ಒಟ್ಟಿಗೆನೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ತುಪ್ಪ ಹಾಕಿದ್ರಿಂದ ಬಟ್ಟೆಗೆ ಅಂಟ್ಕೊಂಡಿಲ್ಲ, ನೀಟಾಗಿ ಬರ್ತಾ ಇದೆ. ಬಿಸಿ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆಗೆ ಇದನ್ನು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ. ಸೇಮ್ ಆ ಥರನೇ ಇತ್ತು ಟೇಸ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.